ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್ ಬೈಂದೂರು, ಕುಂದಾಪುರ .com ನ್ಯೂಸ್ ಪೋರ್ಟಲ್ನ ಸಂಪಾದಕ. ದೇಶದೆಲ್ಲೆಡೆ ಕೂಡ ಚಂದ್ರಯಾನ 3ರ ಯಶಸ್ಸಿನ ಸಂಭ್ರಮ ನಡೀತಾ ಇದೆ. ಈ ಸಂಭ್ರಮದ ಜೊತೆಗೆ ನಾನೊಂದು ಖುಷಿಯ ಸಮಾಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕಂತೇಳಿ ಬಂದಿದ್ದೇನೆ. ಈಗಾಗಲೇ ತಮ್ಮನೈಲ್ ನೋಡಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಹಂಚ್ಕೊಳ್ಬೇಕಿರುವ ಖುಷಿ ಏನು ಅನ್ನೋದು ಗೊತ್ತೇ ಇರುತ್ತೆ. ಆದರೆ ಆ ಖುಷಿಯ ಜೊತೆ ಜೊತೆಗೆ ಕುಂದಾಪುರ .com ಸಾಗಿ ಬಂದ ದಾರಿಯ ಬಗ್ಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಅನಿಸ್ತು. ಸ್ನೇಹಿತರೆ, 2012ರಲ್ಲಿ ಆರಂಭಿಸಿದ ಕುಂದಾಪುರ .com ಇಂದು ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಕುಂದಾಪುರದ ಬಂಡಕಸ್ ಕಾಲೇಜಿನಲ್ಲಿ ಅಂತಿಮ ವರ್ಷದ BBM ವಿದ್ಯಾರ್ಥಿಯಾಗಿದ್ದಾಗ ಕುಂದಾಪುರ .com ಎಂಬ ಕನಸಿನೊಂದಿಗೆ ನಾನು ವೃತ್ತಿ ಬದುಕಿಗೆ ತೆರೆದುಕೊಂಡಿದ್ದು. ಅಂದಿನಿಂದ ಇಂದಿನ ತನಕ ನಮ್ಮ ಜೊತೆಯಾಗಿ ನಿಂತವರು 100 ಮಂದಿ, ಪ್ರೋತ್ಸಾಹಿಸಿದ ಕೈಗಳು ಸಾವಿರಾರು. ಕುಂದಾಪುರ .com ಓದಿ ತಿದ್ದಿ ತೀಡಿ ನೆಚ್ಚಿಕೊಂಡು ಇಂದಿಗೂ ನಮ್ಮ ಜೊತೆಯಾಗಿ ನಿಂತಿರುವ ಹೃದಯಗಳು ಲಕ್ಷಾಂತರ. ಮಾಧ್ಯಮ ಅನ್ನೋದು ನಿಂತ ನೀರಲ್ಲ. ಈ ತನಕವೂ ನಾವು ಹಲವು ಪ್ರಥಮಗಳಿಗೆ ಪ್ರಯೋಗಗಳಿಗೆ ತೆರೆದುಕೊಳ್ತಲೇ ಬಂದಿದ್ದೇವೆ. ಆದಾಗ್ಯೂ ಮಾಧ್ಯಮದ ತತ್ವ ಸಿದ್ಧಾಂತಗಳಿಗೆ ಎಲ್ಲಿಯೂ ಚ್ಯುತಿ ಬಾರದಂತೆ ಕೂಡ ನಡ್ಕೊಂಡಿದ್ದೇವೆ. ಇದ್ದದನ್ನು ಇದ್ದ ಹಾಗೆಯೇ ಹೇಳುವ, ವಸ್ತುನಿಷ್ಠವಾಗಿಯೇ ಇದ್ದುಕೊಂಡು ಮಾಧ್ಯಮದ ಘನತೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಕುಂದಾಪುರ .com ನಿರಂತರವಾಗಿ ಮಾಡಿದೆ ಅಂತ ಹೇಳಲಿಕ್ಕೆ ನಿಜಕ್ಕೂ ನಮಗೆ ಹೆಮ್ಮೆ ಇದೆ. ಈ ಎಲ್ಲದರ ನಡುವೆ ನಮ್ಮ ಬೆನ್ನನ್ನು ನಾವೇ ತಡ್ಕೊಂಡಿದ್ದು ತೀರಾ ಕಡಿಮೆ. ಆದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದಿಷ್ಟು ಮನೆಗಳಲ್ಲಿ ಖುಷಿ ಮತ್ತು ನೆಮ್ಮದಿಗೆ ಕಾರಣವಾಗಿದ್ದೇವೆ ಅನ್ನುವಂತಹ ಸಂತೃಪ್ತಿ ನಮಗೆ ಖಂಡಿತವಾಗಿಯೂ ಇದೆ. ನಾವು 2012ರಲ್ಲಿ ಕುಂದಾಪುರ .com ಆರಂಭಿಸಿದಾಗಿರಲಿ, 2015ರಲ್ಲಿ ಕುಂದಾಪುರ .com ಮೊಬೈಲ್ ಆ್ಯಪನ್ನು ಆರಂಭಿಸಿದಾಗಿರಲಿ, ಅಥವಾ 2016ರಲ್ಲಿ ಕುಂದಾಪುರ .com ಲೈವ್ ಸ್ಟ್ರೀಮಿಂಗ್ನ ಆರಂಭಿಸಿದಾಗಿರಲಿ, ಈ ಎಲ್ಲ ಸಂದರ್ಭದಲ್ಲೂ ಕೂಡ ವಿಡಿಯೋ ಕಂಟೆಂಟ್ಗಳ ಬಗ್ಗೆ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ. 2020ರ ನಂತರ ಇದರ ಬಗ್ಗೆ ಕೆಲಸ ಮಾಡಲಿಕ್ಕೆ ನಾವು ಆರಂಭಿಸಿದ್ದು. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಓದುಗರಿಗೆ ವೀಕ್ಷಕರಿಗೆ ವಿಡಿಯೋ ಕಂಟೆಂಟ್ಗಳ ಮೂಲಕ ಸುದ್ದಿ ಮಾಹಿತಿ ವಿಚಾರಗಳನ್ನು ತಲುಪಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಪ್ರಾದೇಶಿಕ ಸುದ್ದಿ ಸಂಸ್ಥೆಯಾಗಿ ನಮಗೂ ಕೂಡ ಒಂದಿಷ್ಟು ಇತಿಮಿತಿಗಳಿತ್ತು. ಈ ಎಲ್ಲದರ ನಡುವೆ ಕುಂದಾಪುರ .com ಯೂಟ್ಯೂಬ್ ಚಾನಲ್ 100K ಫಾಲೋವರ್ಸನ್ನು ತಲುಪಿದೆ. ಇದರ ಜೊತೆಗೇ ಕುಂದಾಪುರ .com ಹೊಸದಾಗಿ ಆರಂಭಿಸಿದಂತಹ ಫೇಸ್ಬುಕ್ ಪೇಜ್ ಕೂಡ 100K ಫಾಲೋವರ್ಸನ್ನು ತಲುಪಿದೆ. ಕುಂದಾಪುರ .com ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪ್ರತ್ಯೇಕವಾಗಿ 1,00,000 ಸಬ್ಸ್ಕ್ರೈಬರ್ ಹಾಗೆ ಫಾಲೋವರ್ಸನ್ನು ಗಳಿಸಿರೋದು ನಿಜಕ್ಕೂ ನಮಗೆ ಖುಷಿ ತಂದಿದೆ. ಖುಷಿ ಏನಕ್ಕಂತ ಹೇಳಿದ್ರೆ, ಕುಂದಾಪುರ .com ನೆಚ್ಚಿಕೊಳ್ಳುವ ಮೆಚ್ಚಿಕೊಳ್ಳುವ ಮನಸ್ಸುಗಳು ಇನ್ನಷ್ಟು ಹೆಚ್ಚಿದೆ ಅನ್ನುವ ಕಾರಣಕ್ಕೆ. ಕೆಲವರಿಗೆ ಅನಿಸ್ತಿರ್ಬೋದು ಇದರಲ್ಲೇನಿದೆ ವಿಶೇಷ ಅಂಥೇಳಿ. ವಿಶೇಷ ಏನು ಅಂಥೇಳಿ ಗುರುತಿಸಲಿಕ್ಕೆ ಖಂಡಿತ ನನಗೂ ಕೂಡ ಸಾಧ್ಯ ಆಗದೇ ಇರ್ಬೋದು. ಆದರೆ ಒಂದು ಪ್ರಾದೇಶಿಕ ಸುದ್ದಿ ಸಂಸ್ಥೆಯಾಗಿ ನಮಗಿರುವ ಮಿತಿಯ ನಡುವೆ ಕೂಡ ಕಂಡುಕೊಂಡ ಹೊಸ ಸಾಧ್ಯತೆ ಒಂದು ಫಲವನ್ನು ನೀಡಿದೆ. ಮತ್ತು ಆ ಎಲ್ಲದಕ್ಕೂ ಕೂಡ ಕಾರಣರು ನೀವು ಅನ್ನೋದೇ ನಮಗೆ ಒಂದು ವಿಶೇಷ ಅಂತೇಳಿ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ 100K ಸಬ್ಸ್ಕ್ರೈಬರನ್ನು ದಾಟಿರುವ ಸಲುವಾಗಿ ಕಳೆದ ವಾರವಷ್ಟೇ ಯೂಟ್ಯೂಬ್ ಕ್ರಿಯೇಟರ್ ಅವಾರ್ಡ್ ನಮ್ಮ ಕಚೇರಿಯನ್ನು ಬಂದು ತಲುಪಿತ್ತು. ಆ ಖುಷಿಯನ್ನು ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಬೇಕನ್ನೋದು ನನ್ನ ಮತ್ತು ನನ್ನ ತಂಡದ ಬಯಕೆಯಾಗಿತ್ತು. ಬನ್ನಿ, ನಮ್ಮ ಖುಷಿಯಲ್ಲಿ ನೀವು ಭಾಗಿಯಾಗಿ. ಸ್ನೇಹಿತರೆ, ಇದು ಯೂಟ್ಯೂಬ್ ಕಡೆಯಿಂದ ನಮಗೆ ಬಂದಂಥ ಅವಾರ್ಡ್ ಪಾರ್ಸಲ್. ಇದರ ಜೊತೆಗೆ ನಾನೊಂದು ಇಷ್ಟು ವಿಚಾರಗಳನ್ನು ಹಂಚಿಕೊಳ್ಳಬೇಕು. ಉಡುಪಿ ಜಿಲ್ಲೆಯಲ್ಲಿ ಪ್ರಾದೇಶಿಕ ಸುದ್ದಿ ಸಂಸ್ಥೆಗಳ ಪೈಕಿ ಯೂಟ್ಯೂಬ್ ಕ್ರಿಯೇಟರ್ ಅವಾರ್ಡನ್ನು ಪಡೆದ ಮೊದಲ ಸುದ್ದಿ ಸಂಸ್ಥೆ ಅದು ಕುಂದಾಪುರ .com ಅಂತ ಹೇಳಲಿಕ್ಕೆ ನಿಜಕ್ಕೂ ನನಗೆ ಹೆಮ್ಮೆ ಆಗ್ತದೆ. ಇದರ ಜೊತೆಗೆ 2012ರಲ್ಲಿ ಆರಂಭಿಸಿ ಇಂದಿಗೂ ಕೂಡ ಯಶಸ್ವಿಯಾಗಿ ನಡೀತಾ ಇರುವಂತಹ ಕುಂದಾಪುರದ ನ್ಯೂಸ್ ಪೋರ್ಟಲ್ಗಳ ಪೈಕಿ ಕುಂದಾಪುರ .com ಅಗ್ರಸ್ಥಾನದಲ್ಲಿದೆ ಮತ್ತು ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೂ ಕೂಡ ನನಗೆ ಖುಷಿಯಾಗುತ್ತೆ. ಹಾಗೆಯೇ ಸ್ನೇಹಿತರೆ, ಉಡುಪಿ ಜಿಲ್ಲೆಯ ಪ್ರಾದೇಶಿಕ ಸುದ್ದಿ ಸಂಸ್ಥೆಗಳ ಪೈಕಿ ಮೊಬೈಲ್ ಆ್ಯಪನ್ನು ಆರಂಭಿಸಿದಂತಹ ಮೊದಲ ಸುದ್ದಿ ಸಂಸ್ಥೆ ಕುಂದಾಪುರ .com ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಖುಷಿಯಾಗುತ್ತೆ. ಅಷ್ಟೇ ಅಲ್ಲದೆ ಕುಂದಾಪುರ .com ಮೊಬೈಲ್ ಆ್ಯಪ್ ಆರಂಭಿಸಿ ಕೇವಲ 1 ತಿಂಗಳಲ್ಲಿ 5,000ಕ್ಕೂ ಹೆಚ್ಚು ಡೌನ್ಲೋಡ್ಸನ್ನು ಪಡೆದ ಹೆಗ್ಗಳಿಕೆ ಕೂಡ ನಮ್ಮದು. ಸ್ನೇಹಿತರೆ, ಇದು ಸೊಸೈಟಿ ಅವಾರ್ಡ್ ಕಡೆಯಿಂದ ಬಂದಿರುವಂಥ ವಿಶ್ವಾಸು. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಬ್ಸ್ಕ್ರೈಬರ್ ಮೈಲ್ ಸ್ಟೋನ್. ವಿ ಆರ್ ಹಾನರ್ ಟು ಟೇಕ್ ಎ ಪಾರ್ಟ್ ಇನ್ ರೆಕಾಗ್ನೈಸಿಂಗ್ ಯುವರ್ ಅಚೀವ್ಮೆಂಟ್ ಆ್ಯಂಡ್ ವಾಂಟ್ ಎಕ್ಸ್ಪೀರಿಯನ್ಸ್ ಟು ಬಿ ಎಕ್ಸ್ಪೆಕ್ಟೇಷನಲ್. ದಿಸ್ ಅವಾರ್ಡ್ ವಾಸ್ ಇನ್ಸ್ಪೆಕ್ಟೆಡ್ ಆ್ಯಂಡ್ ಪ್ಯಾಕ್ಡ್ ವಿತ್ ಗ್ರೇಟ್ ಕೇರ್. ರೀ, ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಇದು ಯೂಟ್ಯೂಬ್ CEO ಕಡೆಯಿಂದ ಬಂದಿರುವಂಥ ವಿಶಸ್ಸು. ಯೂಟ್ಯೂಬ್ CEO ನೀಲ್ ಮೋಹನ್ ಅವ್ರ ಕಡೆಯಿಂದ ಬಂದಿರುವಂಥ ವಿಶಸ್ಸು. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ,
ನಿಮಗೆ ನಿಮ್ಮ ಮೊದಲ ಸಬ್ಸ್ಕ್ರೈಬರ್ ಯಾರಂತೇಳಿ ನೆನಪಿದೆಯಾ? ನಿಮಗೆ ನಿಮ್ಮ ಮೊದಲ 100ನೇ ಸಬ್ಸ್ಕ್ರೈಬರ್ ಯಾರಂತ ನೆನಪಿದೆಯಾ? ನಿಮಗೆ ನಿಮ್ಮ ಮೊದಲ 1000 ಸಬ್ಸ್ಕ್ರೈಬರ್ ಯಾರಂತ ನೆನಪಿದೆಯಾ? ಕೆಲವರಿಗೆ ನೆನಪಿರಲೂಬಹುದು, ನೆನಪಿರುವ ಸಾಧ್ಯತೆಯೂ ಇದೆ. ಆದರೆ ನಿಮಗೆ ಖಂಡಿತವಾಗಿಯೂ ನಿಮ್ಮ 100,000 ಸಬ್ಸ್ಕ್ರೈಬರ್ ಯಾರಂತೇಳಿ ನೆನಪಿರುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ ನಿಮ್ಮ ಚಾನಲನ್ನು ಯೂಟ್ಯೂಬ್ನಲ್ಲಿ ಏನೋ ಸರ್ಚ್ ಮಾಡುವ ಸಂದರ್ಭದಲ್ಲಿಯೋ, ಏನೋ ಕಲಿಯುವ ಸಂದರ್ಭದಲ್ಲಿಯೋ, ಫ್ರೆಂಡ್ ರೆಫರೆನ್ಸ್ ಮೂಲಕನೋ ಅಥವಾ ಯೂಟ್ಯೂಬ್ ರೆಕಮೆಂಡೇಷನ್ ಮೂಲಕನೋ ಹುಡುಕಿರ್ಬೋದು. ಅವರು ಹೇಗೆ ನಿಮ್ಮ ಚಾನಲಿಗೆ ಬಂದರು ಅನ್ನೋದು ಮುಖ್ಯವಲ್ಲ, ಅವರೆಲ್ಲ ನಿಮ್ಮ ಚಾನಲಲ್ಲಿ ಉಳ್ಕೊಳ್ಳೋದಕ್ಕೆ ಮತ್ತು ಸಬ್ಸ್ಕ್ರೈಬರ್ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ನೀವು ಮತ್ತು ನಿಮ್ಮ ಕಮ್ಯುನಿಟಿ ಬಿಲ್ಡ್ ಮಾಡಿದ ರೀತಿ ಅದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ವಿ ಆರ್ ಪ್ರೌಡ್ ಟು ಹಾನರ್ ಯುವರ್ ಇಂಪ್ರೆಸಿವ್ ಮೈಲ್ಸ್ಟೋನ್ ಆಫ್ ರೀಚಿಂಗ್ 1,00,000 ಸಬ್ಸ್ಕ್ರೈಬರ್ ವಿತ್ ಸಿಲ್ವರ್ ಕ್ರಿಯೇಟರ್ ಅವಾರ್ಡ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಮಗೆ ಗೊತ್ತಿದೆ ನೀವು ಸಮಾಜ ಜೊತೆಗೆ ಹಂಚಿಕೊಳ್ಬೇಕಾದಂಥ ಸಾಕಷ್ಟು ವಿಚಾರಗಳು ನಿಮ್ಮ ಜೊತೆಗಿದೆ. ಹಾಗೆ ನಮಗೆ ಗೊತ್ತಿದೆ ಇನ್ನಷ್ಟು ಕಮಿಟ್ಮೆಂಟ್ ಮತ್ತು ಕ್ರಿಯೇಟಿವಿಟಿ ಜೊತೆಗೆ ನಿಮ್ಮ ಫ್ಯಾನ್ಸನ್ನು ಬೆರಗುಗೊಳಿಸ್ತೀರಿ ಅಂತೇಳಿ. ಸೊ ಕೀಪ್ ಕ್ರಿಯೇಟಿಂಗ್, ಕೀಪ್ ಬಿಲ್ಡಿಂಗ್. ವಿ ಕಾಂಟ್ ವೇಟ್ ಟು ಸೀ ವಾಟ್ ಯು ವಿಲ್ ಡೂ ನೆಕ್ಸ್ಟ್ ಆ್ಯಂಡ್ ವಿ ಆರ್ ಹಿಯರ್ ಟು ಸಪೋರ್ಟ್ ಯು ಅಲಾಂಗ್ ದಿ ವೇ. ಯಾರಿಗೆ ಗೊತ್ತು, ನೀವು ನಮ್ಮ ಮುಂದಿನ ಮೈಲ್ಸ್ಟೋನ್ ರೀಚ್ ಆದ ಸಂದರ್ಭದಲ್ಲಿ ನಾವು ಹೀಗೆ ಕೇಳ್ಬೋದು, ನಿಮ್ಮ 100,000 ಸಬ್ಸ್ಕ್ರೈಬರ್ ಯಾರು ಅಂತ ನಿಮ್ಗೆ ನೆನಪಿದೆಯಾ ಅಂತೇಳಿ. ಯುವರ್ ಸಿನ್ಸಿಯರ್ಲಿ ನೀಲ್ ಮೋಹನ್, ಯೂಟ್ಯೂಬ್ ಸಿಇಒ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರೆ, ಒಂದು ಕಾತರತೆಯ ಕ್ಷಣ ಇದಾಗಿತ್ತು, ಯೂಟ್ಯೂಬ್ ಕ್ರಿಯೇಟರ್ ಅವಾರ್ಡನ್ನು ನೋಡೋದು. ಪ್ರೆಸೆಂಟೆಡ್ ಟು kundapura.com ಫಾರ್ ಪಾಸಿಂಗ್ 1,00,000 ಸಬ್ಸ್ಕ್ರೈಬರ್ ಯೂಟ್ಯೂಬ್. ಸ್ನೇಹಿತರೆ, ಈ ಸಂದರ್ಭ ನಾನು ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ನೆನಪು ಮಾಡಿಕೊಳ್ಳೇಬೇಕು. kundapura.com ಎಂಬ ಒಂದು ಯೋಚನೆ ಮತ್ತು ಯೋಜನೆಗೆ ಪ್ರೋತ್ಸಾಹ ನೀಡಿ ಬೆಂಬಲವಾಗಿ ನಿಂತವರು ನನ್ನ ಗುರುಗಳಾದ ಡಾಕ್ಟರ್ ಶೇಖರ್ ಅಜೇಕಾರ್ ಅವರು. ಅವರ ಬೆಂಬಲದಿಂದಲೇ ಮುಂದೆ 2016 kundapura.com ಮೂಲಕ ಬೈಂದೂರು ಡೈರೆಕ್ಟ್ರಿ ಎನ್ನುವಂಥ ಒಂದು ಪುಸ್ತಕವನ್ನು, ನನ್ನೂರಿನ ಬಗೆಗಿನ ಪುಸ್ತಕವನ್ನು ಪ್ರಕಟಿಸಲಿಕ್ಕೆ ಸಾಧ್ಯ ಆಯಿತು. ಅದರ ಜೊತೆಗೇ 2018 ಕೊಲ್ಲೂರು ಡೈರಿ ಎನ್ನುವ ಒಂದು ಪುಸ್ತಕವನ್ನು ಪ್ರಕಾಶನ ಮಾಡಲಿಕ್ಕೆ ಕೂಡ kundapura.com ಮೂಲಕ ಸಾಧ್ಯ ಆಯಿತು. ಇನ್ನು kundapura.com ಆರಂಭದ ದಿನಗಳಲ್ಲಿ ನಮಗೆ ಕೆಲವು ತಾಂತ್ರಿಕ ತೊಂದರೆಗಳು ಎದುರಾದಾಗ ನಮಗೆ ಸಹಕಾರ ನೀಡಿದವರು ಸ್ನೇಹಿತರಾದ ಈಗಿನ ಫೋರ್ ಫೋಕಸ್ನ ಸಂಸ್ಥಾಪಕರು ಆಗಿರುವಂತಹ ಗೌತಮ್ ವಿ ನಾವ್ಡ ಅವರು. ಹಾಗೆಯೇ kundapura.com ಆರಂಭದಿಂದ ಇಲ್ಲಿಯ ತನಕ kundapura.com ಎಲ್ಲ ಬಗೆಯ ತಾಂತ್ರಿಕ ನಿರ್ವಹಣೆ ಸಲಹೆ ಸೂಚನೆಗಳನ್ನು ನೀಡ್ತಾ ಬರ್ತಿರುವವರು ಡಿನೆಟ್ ಮೀಡಿಯಾದ ದಿನೇಶ್ ಸಿ ಹೊಳ್ಳ ಸಾಲಿಗ್ರಾಮ ಅವರು, ವಿಶೇಷವಾಗಿ ಮೊಬೈಲ್ ಆ್ಯಪನ್ನು ತಯಾರಿಸಿಕೊಟ್ಟಂಥ ಈರೋಲಿಗೋ ಸಂಸ್ಥೆಯ ಸುಧೀರ್ ಶೆಟ್ಟಿ ಅವರು. ಅದರ ಜೊತೆಗೇ kundapura.com ಮೂಲಕ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ ಆರಂಭಿಸಿದಾಗ ತಾಂತ್ರಿಕ ವಿಭಾಗದಲ್ಲಿ ನಮಗೆ ಸಹಕಾರ ನೀಡ್ತಾ ಬಂದವರು ಕೋಸ್ಟಲ್ ಲೈವ್ನ ಬಾಲಚಂದ್ರ ಪಿ ವಿ, ಹಾಗೆ ಸ್ತುತಿ ಮೀಡಿಯಾದ ಸುದೀಪ್ ಶೆಟ್ಟಿ ಕೋಟೇಶ್ವರ. ಹಾಗೆಯೇ ಕಾಲಕಾಲಕ್ಕೆ ಸಂಸ್ಥೆಯ ಪ್ರಗತಿಗೆ, ಅಭ್ಯುದಯಕ್ಕೆ ಸಲಹೆ ಸೂಚನೆ ಮಾರ್ಗದರ್ಶನ ನೀಡ್ತಾ ಬಂದವರು ನನ್ನ ಗುರುಗಳಾದ ನಾಗರಾಜ್ ಪಿ ಎಡ್ತರೆ ಅವರು, ಸ್ನೇಹಿತರಾದ ರವಿಕಿರಣ್ ಒಕ್ವಾಡಿ, ಉದಯ್ ಮರವಂತೆ, ವೆಂಕಟೇಶ್ ಬಿಲ್ಲವ, ಪ್ರವೀಣ್ ಟಿ, ಚೇತನ್, ಗೌತಮ್ ವಿ ಶಿವಮೊಗ್ಗ, ಸುಧೀರ್ ಎಚ್ ಜಿ, ದುರ್ಗಮ್ಮ ಪ್ರಿಂಟರ್ಸ್ನ ತಿಮ್ಮಪ್ಪ ಪೂಜಾರಿ ಅವರು, ಹಾಗೆಯೇ ರಾಘವೇಂದ್ರ ದೇವಾಡಿಗವರು, ದೃಷ್ಟಿ ಬ್ಯಾನರ್ಸ್ನ ಸಂತೋಷ್ ಕಾರ್ವಿ ಹಾಗೂ ರಾಜೇಶ್ ಕಾರ್ವಿ ಅವರು, ಸ್ನೇಹಿತರಾದ ರಾಹುಲ್ ಶೆಣೈ, ಹೀಗೆ 16 ಮಂದಿ ಇದ್ದಾರೆ. ಇದರ ಜೊತೆಗೇ ಅಂಕಣ, ಲೇಖನ, ಸುದ್ದಿ, ಮಾಹಿತಿ, ವಿಡಿಯೋ ಕಂಟೆಂಟ್, ಹೀಗೆ 100+ ಮಂದಿ ಬೇರೆ ಬೇರೆ ರೂಪದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ಜಾಹೀರಾತು ನೀಡಿ ನಮಗೆ ಪ್ರೋತ್ಸಾಹಿಸಿದ್ದಾರೆ. ಜಾಹೀರಾತು ಇಲ್ಲದೇ ಇದ್ದರೆ ಯಾವ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಈ ಎಲ್ಲದರ ನಡುವೆ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳ ಶ್ರಮ ನಿಜಕ್ಕೂ ಅಪರಿಮಿತವಾದದ್ದು. ಹಾಗಾಗಿ ಈ ಎಲ್ರಿಗೂ ಕೂಡ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಆನ್ಲೈನ್ ಮಾಧ್ಯಮವೊಂದು ಪ್ರಾದೇಶಿಕವಾಗಿ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಹಲವರ ಪ್ರಶ್ನೆ, ಕುತೂಹಲ ಹಾಗೂ ಸಂಶಯದ ನಡುವೆ ನಿಜಕ್ಕೂ ನಿಯತ್ತು, ಬದ್ಧತೆ ಹಾಗೂ ಆತ್ಮಗೌರವದೊಂದಿಗೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಸಮಾಜದಲ್ಲಿಯೂ ಕೂಡ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯವಿದೆ ಎಂಬ ಧೈರ್ಯ ಬಂದಿದ್ದರೆ ಅದು ನಿಮ್ಮಿಂದಲೇ.
ಸದ್ಯದಲ್ಲೇ ಕುಂದಾಪುರ ಡಾಟ್ ಕಾಮ್ ಹೊಸ ವಿನ್ಯಾಸದ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕಿದೆ. ಅದರ ಜೊತೆಗೆ ಕುಂದಾಪುರ ಡಾಟ್ ಕಾಮ್ನ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ವಿಡಿಯೋ ಕಂಟೆಂಟ್ಗಳನ್ನು ಇನ್ನಷ್ಟು ಪ್ರಸಾರ ಮಾಡಲಿಕ್ಕೆ ನಾವು ಉತ್ಸುಕರಾಗಿದ್ದೇವೆ. ಹಾಗಾಗಿ ಒಂದಿಷ್ಟು ಮಾಹಿತಿಪೂರ್ಣ ಕಾರ್ಯಕ್ರಮಗಳನ್ನು, ಅರಿವಿನ ಕಾರ್ಯಕ್ರಮಗಳನ್ನು, ಮನೋರಂಜನಾ ಕಾರ್ಯಕ್ರಮಗಳನ್ನು ಕುಂದಾಪುರ ಡಾಟ್ ಕಾಮ್ ಮೂಲಕ ನಾವು ನೀಡಲಿಕ್ಕಿದ್ದೇವೆ. ಕಳೆದ 12 ವರ್ಷಗಳಿಂದ ನೀವು ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಉಳಿಸಿಕೊಂಡಿರುವ ಬಗ್ಗೆ ಖಂಡಿತವಾಗಿಯೂ ನಮಗೆ ಆತ್ಮತೃಪ್ತಿ ಇದೆ. ಮುಂದೆಯೂ ಕೂಡ ನಿಮ್ಮ ಪ್ರೋತ್ಸಾಹ ಇರಲಿದೆ ಎಂಬ ನಂಬಿಕೆ ಇದೆ. ಕುಂದಾಪುರ ಡಾಟ್ ಕಾಮ್ ಕೈಗೊಳ್ಳುವ ಎಲ್ಲ ಒಳ್ಳೆಯ ಕಾರ್ಯಕ್ಕೂ ನೀವು ಜೊತೆಯಾಗಿ, ಖಂಡಿತ ನಿಮ್ಮ ನಂಬಿಕೆಯನ್ನು ಸುಳ್ಳಾಗಿಸೋಲ್ಲ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ.